ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ರೆಸಿಪಿ ಸ್ಪೈಸಿ ಆ್ಯಂಡ್ ಟ್ಯಾಂಗಿ ನಾರ್ತ್ ಕರ್ನಾಟಕದ ಟ್ರೆಡಿಷ್ನಲ್ ಚಟ್ನಿ, ಕೆಂಪಣಸಿನಕಾಯಿ ಮತ್ತು ಹುಣಸೆಹಣ್ಣಿನ ಚಟ್ನಿ, ರೆಡ್ ಚಿಲ್ಲಿ ಆ್ಯಂಡ್ ಟ್ಯಾಮ್ರಿನ್ ಚಟ್ನಿ. ಈ ಚಟ್ನಿ ಜೋಳದ ರೊಟ್ಟಿ, ಚಪಾತಿ, ಅನ್ನ, ಇಡ್ಲಿ, ದೋಸೆ, ಪರಾಟ ಜೊತೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ಚಟ್ನಿ ಟೇಸ್ಟಲ್ಲಿ ಸ್ವಲ್ಪ ಹುಳಿ, ಸ್ವಲ್ಪ ಖಾರ ಇರುತ್ತೆ. ಇದನ್ನು ನೀವು 4 ರಿಂದ 6 ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡಬಹುದು. ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕೆಂಪು ಹಣ್ಣು ಮೆಣಸಿನಕಾಯಿ. ಫ್ರೆಂಡ್ಸ್, ಇದು ಒಣಮೆಣಸಿನಕಾಯಿ ಅಲ್ಲ, ಹಸಿ ಕೆಂಪು ಮೆಣಸಿನಕಾಯಿ. ಇವಾಗ ಮೆಣಸಿನಕಾಯಿ ಸೀಸನ್ ಇರೋದ್ರಿಂದ ಮಾರ್ಕೆಟಲ್ಲಿ ಈ ಹಣ್ಣು ಕೆಂಪು ಮೆಣಸಿನಕಾಯಿ ನಿಮಗೆ ಆರಾಮಾಗಿ ಸಿಗುತ್ತೆ. ನಂತರ ಹುಣಸೆ ಹಣ್ಣು, ಕಲ್ಲುಪ್ಪು. ಈ ರೆಸಿಪಿಗೆ ಕಲ್ಲುಪ್ಪೇ ಬೇಕು, ಪುಡಿ ಉಪ್ಪು ಹಾಕಬೇಡಿ. ನಂತರ ಮೆಂತ್ಯ, ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಇಂಗು ಮತ್ತು ಕರಿಬೇವು. ಫ್ರೆಂಡ್ಸ್, ಆಲ್ರೆಡಿ ನಾನು ಉತ್ತರ ಕರ್ನಾಟಕದ ಕೆಂಪು ಮೆಣಸಿನಕಾಯಿ ಚಟ್ನಿ, ಹಸಿರು ಮೆಣಸಿನಕಾಯಿ ಚಟ್ನಿ, ನಿಂಬೆಹಣ್ಣು, ಬೆಂಡೆಕಾಯಿ, ಹೀರಿಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಕಾಯಿ ಟೊಮೆಟೊ ಈ ಎಲ್ಲ ಚಟ್ನಿ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ. ನೀವೇನಾದರೂ ಈ ಚಟ್ನಿ ರೆಸಿಪಿನ ಮಿಸ್ ಮಾಡಿಕೊಂಡಿದ್ರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಹಾಗೆ ಈ ಚಟ್ನಿಗೆ ಏನೆಲ್ಲ ಸಾಮಗ್ರಿ ಬೇಕು ಮತ್ತು ಅದರ ಅಳತೆನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಈ ಚಟ್ನಿ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಪಾಕಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಫಸ್ಟು ಮೆಣಸಿನಕಾಯಿನ ಕ್ಲೀನಾಗಿ ತೊಳೆದು ನೀರೆಲ್ಲ ಬಸಿದ ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿ, ಫುಲ್ ಡ್ರೈ ಆಗುವವರೆಗೂ ಫ್ಯಾನ್ ಕೆಳಗಡೆ ಅದನ್ನು ಒಣಗಿಸಿ. ಫ್ರೆಂಡ್ಸ್, ಈ ಚಟ್ನಿನ ಉಪ್ಪಿನಕಾಯಿ ಥರ ತುಂಬ ದಿನಗಳವರೆಗೆ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ಅದಕ್ಕಿದು ಬೇಗ ಹಾಳಾಗಬಾರ್ದು ಅಂದರೆ ಮೆಣಸಿನಕಾಯಿ ಫುಲ್ ಡ್ರೈ ಆಗಿರಬೇಕು, ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು, ಇಲ್ಲಾಂದರೆ ಚಟ್ನಿ ಬೇಗ ಹಾಳಾಗುತ್ತೆ. ಮೆಣಸಿನಕಾಯಿ ಫುಲ್ ಡ್ರೈ ಆದ ನಂತರ ಅದರ ಮೇಲ್ಗಡೆ ಕಡ್ಡಿ ತೆಗೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್, ಇವಾಗ ಒಂದು ಗಾಜಿನ ಬೌಲು, ಬರಣಿ ಅಥವಾ ಬಾಟಲ್ ತಗೊಂಡು ಫಸ್ಟ್ ಅದರಲ್ಲಿ ಕಟ್ ಮಾಡಿದ ಮೆಣಸಿನಕಾಯಿ ಹಾಕಿ, ಅದರ ಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕಿ, ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕಿ, ಮತ್ತೆ ಮೆಣಸಿನಕಾಯಿ, ಹುಣಸೆಹಣ್ಣು ಮತ್ತು ಉಪ್ಪು ಹಾಕಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ಆಮೇಲೆ ಒಂದು ಪ್ಲೇಟ್ ಮುಚ್ಚಿ, ಇದೇ ಥರ ಇದನ್ನು 2 ದಿನ ಮುಚ್ಚಿಡಿ. ಫ್ರೆಂಡ್ಸ್, ಈಗ 2 ದಿನ ಆಗಿದೆ. ಈಗ ನೋಡಿ, ಮೆಣಸಿನಕಾಯಲ್ಲಿರೋ ಉಪ್ಪೆಲ್ಲ ಕರಗಿ ನೀರಾಗಿದೆ. ಹುಣಸೆ ಹಣ್ಣು ಮತ್ತು ಮೆಣಸಿನಕಾಯಿ ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ. ನೆಕ್ಸ್ಟ್, ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನೈಸ್ ಆಗಿ ರುಬ್ಕೋಬೇಕು. ನೆನಪಿರಲಿ ಫ್ರೆಂಡ್ಸ್, ಇದಕ್ಕೆ ನೀರು ಹಾಕಬಾರ್ದು. ಚಟ್ನಿ ಸ್ವಲ್ಪ ತರಿತರಿ ಆದರೂ ಪರವಾಗಿಲ್ಲ, ಆದರೆ ನೀರು ಮಾತ್ರ ಹಾಕಬಾರ್ದು. ನೆಕ್ಸ್ಟ್, ಇವಾಗ ಒಂದು ಕಡಾಯಿ ಬಿಸಿ ಮಾಡಿ ಅದರಲ್ಲಿ 2 ಸ್ಪೂನ್ ಮೆಂತ್ಯ ಹಾಕಿ, ಚೆನ್ನಾಗಿ ಹುರಿಯಿರಿ. ಮೆಂತ್ಯ ಚೆನ್ನಾಗಿ ಹುರಿದ ನಂತರ ಅದನ್ನು ಕುಟ್ಟಿ ಪುಡಿ ಮಾಡಿಟ್ಕೊಳ್ಳಿ. ಆಮೇಲೆ ಅದೇ ಕಡಾಯಿಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಸಾಸಿವೆ ಹಾಕಿ. ಸಾಸಿವೆ ಸ್ವಲ್ಪ ಸಿಡಿದ ನಂತರ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹಾಕಿ ಸ್ವಲ್ಪ ಹುರಿಯಿರಿ. 2 ಬೇಳೆ ಚೆನ್ನಾಗಿ ಹುರಿದ ನಂತರ ಇಂಗು ಮತ್ತು ಕರಿಬೇವು ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ. ನಂತರ ರುಬ್ಬಿದ ಚಟ್ನಿ ಹಾಕಿ, ಚಟ್ನಿನ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಚಟ್ನಿನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಉಪ್ಪು ಕಡಿಮೆ ಆಗಿದ್ರೆ ಈ ಸ್ಟೇಜಲ್ಲಿ ಸ್ವಲ್ಪ ಪುಡಿ ಉಪ್ಪು ಸೇರಿಸ್ಬೋದು. ಫ್ರೆಂಡ್ಸ್, ಈ ಚಟ್ನಿಗೆ ಎಣ್ಣೆ, ಉಪ್ಪು ಮತ್ತು ಹುಣಸೆಯನ್ನು ಸ್ವಲ್ಪ ಜಾಸ್ತಿನೇ ಇರಬೇಕು, ಅಂದರೆ ಚಟ್ನಿ ಬೇಗ ಹಾಳಾಗಲ್ಲ. ಈಗ ಚಟ್ನಿನ 5 ನಿಮಿಷ ತಣ್ಣಗಾಗಲು ಬಿಡಿ. ಫ್ರೆಂಡ್ಸ್, ಇವಾಗ 5 ನಿಮಿಷ ಆಗಿದೆ, ಚಟ್ನಿ ಸ್ವಲ್ಪ ತಣ್ಣಗಾಗಿದೆ. ಕೊನೆಯಲ್ಲಿ ಇವಾಗ ಕುಟ್ಟಿ ಪುಡಿ ಮಾಡಿದ ಮೆಂತ್ಯ ಪುಡಿ ಸೇರಿಸಿ ಚೆನ್ನಾಗಿ ಚಟ್ನಿನ ಒತ್ತಿ ಒತ್ತಿ ಮಿಕ್ಸ್ ಮಾಡಿ. ಈಗ ಚಟ್ಪಟ ಚಟ್ನಿ ರೆಡಿಯಾಗಿದೆ.
ಚಟ್ನಿ ಫುಲ್ ತಣ್ಣಗಾದ ನಂತರ ಇದನ್ನು ಒಂದು ಗಾಜಿನ ಬಾಟ್ಲಲ್ಲಿ ಅಥವಾ ಬರಣಿಯಲ್ಲಿ ಹಾಕಿಡಿ. 6 ತಿಂಗಳವರೆಗೆ ಸ್ಟೋರ್ ಮಾಡಿಟ್ಕೊಂಡು ನಿಮ್ಗೆ ಬೇಕಾದಾಗ ಚಟ್ನಿನ ಎಂಜಾಯ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಪಾಕಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.